ನಮಸ್ಕಾರ ಸ್ನೇಹಿತರೆ, ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಇಷ್ಟಾರ್ಥ ಸಿದ್ಧಿಗಾಗಿ ರಾಯರ ವ್ರತ ಅಥವಾ ಅನುಷ್ಠಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೂ ಮುಂಚೆ ಯಾಕೆ ರಾಯರನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಆರಾಧನೆಯನ್ನು ಮಾಡಲಾಗುತ್ತೆ, 3 ದಿನಗಳ ಕಾಲ ಯಾಕೆ ಅನುಷ್ಠಾನವನ್ನು ಮಾಡಲಾಗುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಶ್ರಾವಣ ಮಾಸದ ಶುಕ್ಲಪಕ್ಷದ ಅಂದರೆ ಹುಣ್ಣಿಮೆಯಾದ 2ನೇ ದಿನ ರಾಯರು ಬೃಂದಾವನಕ್ಕೆ ಪ್ರವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ಒಂದು ಶ್ರಾವಣ ಮಾಸದ ಬಹುಳ ದ್ವಿತೀಯ ದಿನ ಇಹಲೋಕದ ಎಲ್ಲ ಕಾರ್ಯಗಳನ್ನು ರಾಯರು ಮುಗಿಸಿ ಭಕ್ತರ ಕಣ್ಣುಗಳಿಗೆ ಮರೆಯಾಗಿ ಬೃಂದಾವನವನ್ನು ಪ್ರವೇಶ ಮಾಡಬೇಕು ಅಂತ ನಿರ್ಣಯವನ್ನು ಮಾಡ್ತಾರೆ. ಆದರೆ ರಾಯರು ಭರವಸೆಯನ್ನು ನೀಡ್ತಾರೆ, ಇದಷ್ಟೇ ಅಲ್ಲದೆ ನಾನು 700 ವರ್ಷಗಳ ಕಾಲ ಜನರನ್ನು ಈ ಒಂದು ಬೃಂದಾವನದಲ್ಲೇ ಕುಳಿತುಕೊಂಡು ರಕ್ಷಣೆ ಮಾಡ್ತೀನಿ, ಯಾರು ಕಷ್ಟದಿಂದ ಬರ್ತಾರೋ ಅವರ ಪಾಲಿಗೆ ಕಾಮದೇನೂ ಆಗಿ ನಾನು ಕೆಲಸವನ್ನು ಮಾಡ್ತೀನಿ ಅಥವಾ ಅವರ ಇಷ್ಟಗಳನ್ನು ನೆರವೇರಿಸ್ತೀನಿ ಅಂತ ಪ್ರಮಾಣವನ್ನು ಸಹ ಮಾಡಿದ ದಿನ ಅದು. ಹೀಗಾಗಿ ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದ ದಿನದಿಂದ 3 ದಿನಗಳ ಕಾಲ ಅವರ ನೆನಪಿಗಾಗಿ ಅಥವಾ ಒಂದು ಬೃಂದಾವನ ಪ್ರವೇಶ ಮಾಡಿದಂತಹ ಸ್ಮರಣಾರ್ಥವಾಗಿ 3 ದಿನಗಳ ಕಾಲ ರಾಯರ ಒಂದು ಆರಾಧನೆಯನ್ನು ಪ್ರತಿಯೊಬ್ಬರು ಮಾಡ್ತಾರೆ. ರಾಯರ ಭಕ್ತರಿಗಂತೂ ಈ ಒಂದು ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಯಾಕೆಂದರೆ ಈ ಒಂದು 3 ದಿನದಲ್ಲಿ ಮಾಡಿದಂತಹ ಅನುಷ್ಠಾನ ಅಷ್ಟು ಶಕ್ತಿಯುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋನ ನಾನು ಮಾಡಬೇಕು ಅಂತ 4 ದಿನದಿಂದ ಕಷ್ಟಪಡ್ತಾ ಇದ್ದೆ. ಆದರೆ ನನ್ನ ಒಂದು ಕೆಲಸದ ಒತ್ತಡದಿಂದ ಅಥವಾ ಸಮಯದ ಅಭಾವದಿಂದ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಾಳೆವರೆಗೂ ಇನ್ನೂ ಟೈಮ್ ಇದೆ. ಸಾಕಷ್ಟು ಜನ ನಮ್ಮಂತೆ ಕೆಲಸದ ಒತ್ತಡದಿಂದ ನರಳ್ತಾ ಇರ್ತಾರೆ. ಅಂಥವ್ರು ಕೂಡ ರಾತ್ರಿ ವಿಡಿಯೋನ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಸಹಾಯ ಆಗಲಿ ಅಥವಾ ನಾಳೆ ಕೂಡ ಪ್ರತಿಯೊಬ್ಬರು ವಿಡಿಯೋನ ನೋಡಬಹುದು. ಹೀಗಾಗಿ ಸ್ವಲ್ಪ ಲೇಟ್ ಆದರೂ ವಿಡಿಯೋನ ಮಾಡ್ತಾ ಇದ್ದೀನಿ. ಏಕೆಂದರೆ ಈ ಒಂದು ರಾಯರ ಒಂದು ವಿಡಿಯೋ ಮಾಡ್ತಾ ಇರೋದೇ ನನ್ನ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡಿರ್ತೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಸ್ನೇಹಿತರೆ, ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಮೊದಲು ನಾವು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಒಂದು ಅರ್ಘ್ಯವನ್ನು ನೀವು ತುಳಸಿ ಗಿಡದಲ್ಲಿ ಹಾಕ್ಬೋದು ಅಥವಾ ಯಾವುದಾದ್ರೂ ಒಂದು ಹಸಿರು ಗಿಡದ ಮೇಲೆ ಹಾಕ್ಬೋದು. ಸೂರ್ಯನ ಹೆಸರಿನಲ್ಲಿ ಅರ್ಘ್ಯವನ್ನು ಕೊಟ್ಟು ನಾವು ರಾಯರ ಒಂದು ಪೂಜೆಯನ್ನು ಶುರು ಮಾಡಬೇಕು. ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು. ಆನಂತರ ಸೀತಾರಾಮರ ಒಂದು ಆಶೀರ್ವಾದವನ್ನು ಅಥವಾ ಸ್ತೋತ್ರವನ್ನು ಹೇಳಿಕೊಂಡು ಹನುಮನ ಆಶೀರ್ವಾದವನ್ನು ಪಡೆದುಕೊಂಡು ಆನಂತರ ನಾವು ರಾಯರ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಪೂಜೆಯನ್ನು ಭಕ್ತಿ ಅಥವಾ ಶ್ರದ್ಧೆಯಿಂದ ಯಾವ ರೀತಿಯಾಗೂ ಕೂಡ ಮಾಡಬಹುದು. ಇದೇ ಬೇಕು ಇದೇ ಬೇಕು ಅಂತ ಏನೂ ಇರೋದಿಲ್ಲ. ನೀವು ತುಪ್ಪದ ದೀಪವನ್ನು ಹಚ್ಚಬಹುದು ಅಥವಾ ಎಣ್ಣೆ ದೀಪವನ್ನಾದರೂ ಹಚ್ಚಿ ಪೂಜೆಯನ್ನು ಶುರು ಮಾಡ್ಬೋದು. ಆದರೆ 3 ದಿವಸಗಳ ಕಾಲ ಈ ಒಂದು ರಾಯರನ್ನು ನೀವು ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀರೋ ಅದನ್ನು ಕದಲಿಸೋಕ್ಕೆ ಹೋಗಬೇಡಿ. ಯಾಕೆಂದರೆ 3 ದಿನದ ವ್ರತವನ್ನು ಮಾಡ್ತಾ ಇರೋದ್ರಿಂದ 3 ದಿನ ಕೂಡ ನಾವು ಅಲ್ಲೇ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ದೇವರ ಒಂದು ಜಗಲಿ ಅಥವಾ ಎಲ್ಲಿ ರಾಯರನ್ನು ಪೂಜೆ ಮಾಡ್ತಾ ಇರ್ತೀರೋ ಅಥವಾ ಪ್ರತಿಷ್ಠಾಪನೆ ಮಾಡಿರ್ತೀರೋ ಅಲ್ಲೂ ಕೂಡ ಮಾಡ್ಬೋದು. ಮನೆಯಲ್ಲಿ ಪರಿಮಳ ಗ್ರಂಥ ಇದ್ದರೆ ಅಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಆಮೇಲೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು, ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ನಿಮಗೆ ಸಂಕಲ್ಪ ಮಾಡಲಿಕ್ಕೆ ಬರೆದಿದ್ದರೆ ಮನಸ್ಸಿನಲ್ಲೂ ಕೂಡ ಸಂಕಲ್ಪವನ್ನು ಮಾಡಬೇಕು. ರಾಯರೇ, ನಾನು ಈ ಒಂದು ಕಾರ್ಯಕ್ಕಾಗಿ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೆ ಆಶೀರ್ವದಿಸಿ ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಕಾಯಿ ಮತ್ತು ಒಂದು 10 ರೂಪಾಯಿ ಆಗಿರ್ಬೋದು ಅಥವಾ 5 ರೂಪಾಯಿ ಆಗಿರ್ಬೋದು ದಕ್ಷಿಣೆಯನ್ನು ಇಟ್ಟು ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಾಕಿ ಒಂದು ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಇಡಬೇಕಾಗತ್ತೆ ಸಂಕಲ್ಪ ಮಾಡಿಕೊಂಡು. ಅನಂತರ ರಾಯರಿಗೆ, ನಿಮ್ಮ ಮನೆಯಲ್ಲಿ ರಾಯರ ಒಂದು ಮೂರ್ತಿ ಇದ್ದರೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡಬಹುದು, ಇಲ್ಲ ನಾರ್ಮಲ್ ಫೋಟೋ ಇದ್ದರೆ ಅದಕ್ಕೆ ಗಂಧದಿಂದ ಅಲಂಕಾರ ಮಾಡಿ ಒಂದೆರಡು ಹಳದಿ ಪುಷ್ಪವನ್ನು ನೀವು ಹಾಕಬಹುದು ಅಥವಾ ಮನೆಯಲ್ಲಿ ಇರುವಂತಹ ಪುಷ್ಪ ತುಳಸಿಯನ್ನು ಹಾಕಿ ರಾಯರ ಪೂಜೆಯನ್ನು ನೀವು ಹೇಗೆ ಮಾಡ್ತೀರೋ ಆ ರೀತಿಯಾಗಿ ಮಾಡ್ಕೊಳ್ಬಹುದು. ಇನ್ನು ಗೆಜ್ಜೆ ವಸ್ತ್ರ ಏರಿಸೋರಾದರೆ ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಅರ್ಪಣೆ ಮಾಡಬೇಕು. 18+2 ಒಂದು ಗೆಜ್ಜೆ ವಸ್ತ್ರವನ್ನು ನೀವು ಹಾಕಬಹುದು.
ಆಮೇಲೆ ಸ್ವಲ್ಪ ಹಳದಿ ಪುಷ್ಪ ಮತ್ತು ಸುಗಂಧಭರಿತವಾದ ಮಲ್ಲಿಗೆ ಹೂಗಳನ್ನು ಸಹ ರಾಯರಿಗೆ ಅರ್ಪಣೆ ಮಾಡಿ ಧೂಪ ಮಂಗಳಾರತಿ ಎಲ್ಲವನ್ನು ಮಾಡಬೇಕು. ಅನಂತರ ತೆಂಗಿನಕಾಯಿ ಒಡೆಯೋದಾದರೆ ತೆಂಗಿನಕಾಯಿ ನೈವೇದ್ಯವನ್ನು ಸಹ ಮಾಡಬಹುದು. ಮತ್ತು ನೀವು ಏನು ನೈವೇದ್ಯವನ್ನು ಮಾಡ್ತಾ ಇರ್ತೀರೋ, ಹಾಲು, ಹಣ್ಣು ಅಥವಾ ರವೆ ಬರ್ಪಿ, ಪರಿಮಳ ಒಂದು ಪ್ರಸಾದವನ್ನು ಮಾಡಬಹುದು. ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆ ನೈವೇದ್ಯವನ್ನು ರಾಯರಿಗೆ ಇಡಬೇಕು. ಇಷ್ಟನ್ನು ಮಾಡಿ ನೀವು ಉಪವಾಸ ಮಾಡೋದಿದ್ದರೆ ಪೂರ್ತಿಯಾಗಿ ಉಪವಾಸ ಮಾಡಬಹುದು, ಇಲ್ಲಾಂದರೆ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಿ ಸಾಯಂಕಾಲ ಫಲಹಾರವನ್ನು ಅಂದರೆ ಹಣ್ಣು ಹಾಲು ಈ ಥರ ಏನಾದರೂ ಸೇವನೆ ಮಾಡಬಹುದು. ಇದನ್ನು 3 ದಿನಗಳ ಕಾಲ ನೀವು ಈ ಒಂದು ವ್ರತವನ್ನು ಮಾಡಬೇಕು. ಆ ನಂತರ 3ನೇ ದಿನಕ್ಕೆ ನೀವು ಈ ಒಂದು ವ್ರತವನ್ನು ಸಮಾಪ್ತಿ ಮಾಡಬಹುದು. ಇನ್ನು ಈ ಒಂದು ವ್ರತವನ್ನು ಮಾಡುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಈ ಒಂದು ವ್ರತವನ್ನು ಮಾಡುವಾಗ ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು. ಅದಷ್ಟೇ ಅಲ್ಲದೆ 3 ದಿನ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು, ಮತ್ತು ಮಾಂಸಾಹಾರ ಸೇವನೆಯಾಗಲಿ ಏನನ್ನು ಮಾಡಬಾರ್ದು. ಇಷ್ಟು ಪಾಲನೆಯನ್ನು ಮಾಡಬೇಕು, ಆದಷ್ಟು ಮಡಿಯಿಂದ ಇರಬೇಕಾಗುತ್ತೆ. ಮತ್ತು ಈ 3 ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಯರ ಸ್ತೋತ್ರಗಳನ್ನು ಪಠನೆ ಮಾಡಬಹುದು. ಮತ್ತು ನಾನು ರಾಯರಿಗೆ ನೇರವಾಗಿ ತಲುಪುವಂತಹ ಒಂದು ಸ್ತೋತ್ರವನ್ನು ಸಹ ಹೋದ ಒಂದು ವಾರದಲ್ಲಿ ಹಾಕಿದ್ದೆ. ಆ ಒಂದು ಸ್ತೋತ್ರದ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದದು. ಇನ್ನು ರಾಯರ ವಿಗ್ರಹ ನಿಮ್ಮ ಹತ್ರ ಇದ್ದರೆ ಆ ಒಂದು ವಿಗ್ರಹಕ್ಕೆ ನೀವು ಅಷ್ಟೋತ್ತರವನ್ನು ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡ್ಬೋದು, ಅಥವಾ ಅಕ್ಷತೆ ಕಾಳುಗಳಿಂದ ಮಾಡಬಹುದು. ಇಲ್ಲ ಅಂದರೆ ನೀವು ಹೂಗಳಿಂದ ಕೂಡ ಅಷ್ಟೋತ್ತರವನ್ನು ಮಾಡಬಹುದು. ಇಲ್ಲ ಅಂದರೆ ನೀವು ಆ ಒಂದು ತುಳಸಿ ದಳವನ್ನು ರಾಯರ ಒಂದು ಪಾದಕ್ಕೆ ಇಟ್ಟು ನೀವು ಹೇಳ್ಕೊಳ್ಬಹುದು ಅಷ್ಟೋತ್ತರವನ್ನು. ಮತ್ತು ನಿಮಗೆ ಗೊತ್ತಿದ್ದಂತಹ ಸ್ತೋತ್ರವನ್ನು ಸಹ ಹೇಳ್ಕೊಳ್ಬಹುದು. ಮತ್ತು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ಕೊಳ್ಬಹುದು, ಅಥವಾ ರಾಯರ ಪಂಚಕ ಸ್ತೋತ್ರವನ್ನು ಹೇಳ್ಕೊಳ್ಬಹುದು. ನಾನು ಒಂದೊಂದು ಸ್ತೋತ್ರಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಸಮಯ ಇಲ್ಲವಾಗಿರೋದ್ರಿಂದ ಇಷ್ಟನ್ನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಎಲ್ಲದಕ್ಕಿಂತೂ ನಿಮಗೆ ಈಸಿ ಅನಿಸೋದಾದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಬಾರಿ ಸಹ ನೀವು ಪಠನೆ ಮಾಡಬಹುದು. ನಿಮಗೆ ಭಕ್ತಿ ಎಷ್ಟಿರುತ್ತೋ, ಎಷ್ಟು ಸಮಯ ಇರುತ್ತೋ ಅಷ್ಟರಲ್ಲಿ ನೀವು ರಾಯರ ಒಂದು ಪೂಜೆ ಅಥವಾ ಸೇವೆಯನ್ನು ಶಾಂತಿಯುತವಾಗಿ ಅಥವಾ ನೆಮ್ಮದಿಯಾಗಿ ಮಾಡಿ, ಭಕ್ತಿಯಿಂದ ಮಾಡಿ, ಅದು ನಿಮಗೆ ತುಂಬಾ ಒಂದು ಫಲವನ್ನು ನೀಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ರಾಯರನ್ನು ಪೂಜಿಸುವ ಒಂದು ಕ್ರಮ ಸ್ತೋತ್ರಗಳನ್ನು ಹೇಳೋದು, ಭಜನೆಯನ್ನು ಮಾಡೋದು ಅಂತ ಹೇಳಲಾಗುತ್ತೆ. ಏಕೆಂದರೆ ರಾಯರಿಗೆ ಸ್ತೋತ್ರಗಳು, ಭಜನೆಗಳು, ಮಂತ್ರಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಪಾಂಡಿತ್ಯವನ್ನು ಸಹ ರಾಯರು ಸಾಧಿಸಿರ್ತಾರೆ. ಹೀಗಾಗಿ ಆದಷ್ಟು ಸ್ತೋತ್ರಗಳನ್ನು ಈ ಒಂದು 3 ದಿನದಲ್ಲಿ ಹೇಳ್ಕೊಳ್ಳಿ. ಬೆಳಿಗ್ಗೆ ಆಗದಿದ್ದರೆ ಸಾಯಂಕಾಲ ಕೂಡ ನೀವು ಹೇಳಿಕೊಂಡು ಈ ಒಂದು 3 ದಿನದ ವ್ರತವನ್ನು ಮಾಡಬೇಕು. ಇನ್ನು ಆದಷ್ಟು ಈ ಒಂದು ರಾಯರ ವ್ರತವನ್ನು ಮಾಡುವಾಗ ಮಹಿಳೆಯರು ಸೀರೆಯನ್ನು ಉಟ್ಕೊಂಡೇ ವ್ರತವನ್ನು ಶುರು ಮಾಡಬೇಕು ಅನುಷ್ಠಾನವನ್ನು ಮಾಡುವಾಗ. ಇನ್ನು ಸಂಕಲ್ಪವನ್ನು ಮಾಡಿಕೊಂಡ ತೆಂಗಿನಕಾಯನ್ನು ನಿಮ್ಮ ಒಂದು ಸಂಕಲ್ಪ ನೆರವೇರಿದ ನಂತರ ನೀವು ಒಂದು ಬಾವಿಯಲ್ಲಿ ಅಥವಾ ಹರಿವೆ ನೀರಿನಲ್ಲಿ ಬಿಡ್ಬೋದು, ಅಥವಾ ನಿಮ್ಮ ಕುಲದೇವರು ಮನೆ ದೇವರಿಗೆ ಹೋಗಿರ್ತೀರಂಥ ಸಮಯದಲ್ಲಿ ಅಲ್ಲಿ ಇರುವಂತಹ ನದಿಗಳಿಗೆ ಆ ಒಂದು ಕಾಯಿಯನ್ನು ನೀವು ದಕ್ಷಿಣೆ ಸಮೇತ ಬಿಡಬೇಕು. ಇದು ಗುರುಗಳಿಗೆ ನೀವು ಪೂಜನೀಯ ಭಾವವನ್ನು ಸಲ್ಲಿಸಿದ ರೀತಿ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ, ಹೋಗಿ ಬರ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.